ಸಿಎಂ ವಿರುದ್ಧ ಸಿಡಿದೆದ್ದ ಅಭಿಷೇಕ್ ಅಂಬರೀಷ್. ಅಳುವಂತ ದುರ್ಗತಿ ಬಂದಿರೋದು ನಮಗಲ್ಲ ಎಂದರ ಅಭಿ. ನಿಖಿಲ್ ಕುಮಾರ್ ಸ್ವಾಮಿಗೂ ಟಾಂಗ್ ಕೊಟ್ಟ ಅಭಿಷೇಕ್. ವೀಕ್ಷಕರೇ, ಫೈರ್ ನ್ಯೂಸ್ಗೆ ಸ್ವಾಗತ. ಸುಮಲತಾ ಅವರ ಮುಖದಲ್ಲಿ ನೋವಿನ ಎಳೆ ಕೂಡ ಕಾಣಿಸ್ತಿಲ್ಲ ಅಂತ ಸಿಎಂ ಕುಮಾರಸ್ವಾಮಿಯವರು ಹೇಳಿದ್ರು. ಆ ವಿಚಾರಕ್ಕೆ ಮದ್ದೂರಿಗೆ ಪ್ರಚಾರಕ್ಕೆ ಬಂದಿದ್ದಂತ ಅಭಿಷೇಕ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಅಳಂತದ್ ನಮ್ಗೇನು ಬಂದಿಲ್ಲ, ಮೈಕ್ ಕಂಡ್ರೆ ಸಾಕು, ಎಗ್ಲಿ ಮೇಲೆ ಟವಲ್ ಹಾಕೊಂಡು ಅಳಂತದ್ದು ನೀವು ಬೇಕಾದ್ರೆ ಅಳಿ ಅಂತ ಕುಮಾರಸ್ವಾಮಿಯವ್ರು ಹೇಳಿದ್ದಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿಯವ್ರು ಹೇಳಿದ್ರು, ನಾನು ಇಲ್ಲೇ ಯಾವ್ದಾರ ಹುಡುಗಿ ಸಿಕ್ಕರೆ ಮದುವೆ ಆಗ್ತೀನಿ, ಮಂಡ್ಯದ ಅಳಿ ಆಗ್ತೀನಿ ಅಂತ. ಆ ವಿಚಾರವಾಗಿ ಟಾಂಗ್ ಕೊಟ್ಟಿರುವಂಥ ಅಭಿಷೇಕ್ ಅವರು, ನಾನು ಅಳಿ ಆಗ್ಬಿಟ್ಟು ಮಂಡ್ಯಗೆ ಬರಬೇಕಾಗಿಲ್ಲ, ನಾನು ನಿನ್ನೆ ಮೊನ್ನೆ ಬಂದನಲ್ಲ, ಹುಟ್ಟಾಗಿಂದನು ಮಂಡ್ಯದಲ್ಲೇ ಇರೋನು, ಮಂಡ್ಯ ನಮ್ದು ಅಂತ ಹೇಳಿದ್ದಾರೆ. ಸುಮಲತಾ ಅವ್ರ ವಿರುದ್ಧ ಸೋಲು ಅಂತ ಭಯ ಇರೋದಕ್ಕೆ ಜೆ ಡಿ ಎಸ್ನವರು ಏನೇನು ಗಿಮ್ಮಿಕ್ ಮಾಡ್ತಿದ್ದಾರೆ, ಎಷ್ಟು ಜನ ಸುಮಲತಾನ ಅಭ್ಯರ್ಥಿಗಳನ್ನ ನಿಲ್ಲಿಸ್ತಾ ಇದ್ದಾರೆ, ಅಂಬರೀಷ್ ಅವರ ಹೆಸರನ್ನ ಹೇಗೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅದನ್ನು ನೀವು ನೋಡ್ತಾ ಇದ್ದಾರೆ ಜನಗಳೇ. ದಯವಿಟ್ಟು ಸುಮಲತಾ ಅವ್ರಿಗೆ ಮತ ಹಾಕ್ಬಿಟ್ಟು ಗೆಲ್ಸಿ ಅಂತ ಅಭಿಷೇಕ್ ಅವರು ಜನರ ಹತ್ರ ಮನವಿ ಮಾಡ್ಕೊಂಡಿದ್ದಾರೆ. ಇದೇ ವೇಳೆಯಲ್ಲಿ ನಿಖಿಲ್ ಅವ್ರನ್ನ ಗೆಲ್ಸಿದ್ರೆ ಅದೆಂಗೆ ಅಂಬರೀಷ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಡಿ ಕೆ ಶಿವಕುಮಾರ್ ಅದೆಂಗೆ ಮಾತನ್ನ ಹೇಳಿದ್ರು ಅಂತ ಗೊತ್ತಿಲ್ಲ, ಅದು ಅವರಿಗೆ ಗೊತ್ತಾಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಟಾಂಗ್ ಕೊಟ್ಟಿದ್ದಾರೆ. ಇಷ್ಟು ದಿನ ಸುಮ್ಮನಿದ್ದಂಥ ಅಭಿಷೇಕ್ ಅವರು ಯಾವಾಗ ತಾಯಿ ವಿರುದ್ಧ ಎಲ್ಲರೂ ಒಟ್ಟಾಗಿ ಆರೋಪಗಳನ್ನ ಮಾಡೋಕೆ ಶುರು ಮಾಡಿದ್ರು, ಅಭಿಷೇಕ್ ಅವರು ತಾವು ಕೂಡ ಸಿಡಿದಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ರಾಜಕೀಯದಲ್ಲಿ ಏನಾಗ್ತಿದೆ ನಿಮಗೆ ತಿಳಿಸ್ತೀವಿ. ವೀಕ್ಷಕರೇ, ನೋಡ್ತಾ ಇರಿ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ಸಿಎಂ ವಿರುದ್ಧ ಸಿಡಿದೆದ್ದ ಅಭಿಷೇಕ್ ಅಂಬರೀಷ್. ಅಳುವಂತ ದುರ್ಗತಿ ಬಂದಿರೋದು ನಮಗಲ್ಲ ಎಂದರ ಅಭಿ. ನಿಖಿಲ್ ಕುಮಾರಸ್ವಾಮಿಗೂ ಟಾಂಗ್ ಕೊಟ್ಟ ಅಭಿಷೇಕ್.